ನಮಸ್ಕಾರ ನಾನು ಶುಭ ನಾವು ರೈಸ್ ಮಾಡ್ತೀವಿ ಆದರೆ ಗಂಜಿ ಎತ್ತಿ ಬಿಸಾಕ್ತೀರಿ ಆದರೆ ಬಿಸಾಕೋ ಬದಲು ಒಂದು ಸತಿ ಕೋಲ್ಗೇಟ್ ಸೇರಿಸಿ ನೀವು ಗಂಟೆ ಗಟ್ಟಲೆ ಮಾಡೋ ಕೆಲಸ ನಿಮ್ಮಿಷಗಳಲ್ಲಿ ಮಾಡ್ಬೋದು ಬನ್ನಿ ನೋಡೋಣ ಸಾಂಬಾರು ಪುಡಿ ನಾವು ಮಿಕ್ಸಿ ಜಾರಲ್ಲಾಗಲಿ ಇಲ್ಲ ಮಿಲ್ಲಲ್ಲಿ ಹಾಕ್ಸ್ಕೊಂಬರ್ತೀವಿ ಇಲ್ಲ ಆಚೆಯಿಂದ ಆದರೂ ತರ್ತೀವಲ್ಲ ಅದರಲ್ಲಿ ಹುಳು ಬಿದ್ದೋಗುತ್ತೆ ಇಲ್ಲ ರೆಕ್ಕೆ ಹುಳು ಥರ ಬೀಳುತ್ತಲ್ಲ ಹಿಂಗೆ ಬೀಳಬಾರ್ದಂದರೆ ನೀವು ಯಾವ ಬಾಕ್ಸಿಗೆ ಸೇರಿಸ್ತೀರಲ್ಲ ಅಲ್ಲಿ ಅದಕ್ಕೆ ಒಂದು ಸ್ವಲ್ಪ ಪುಡಿ ಉಪ್ಪು ಸೇರಿಸ್ಬಿಟ್ಟು ಸಾಂಬಾರು ಪುಡಿ ಹೋಗಬೇಕು ಮತ್ತು ಸ್ವಲ್ಪ ಸಾಂಬಾರು ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಿಂಗೆ ಮಾಡಿ ನೀವು ಸ್ಟೋರ್ ಅಂತಂದರೆ ಉಪ್ಪು ಸೇರಿಸ್ಬಿಟ್ಟು ನಿಮ್ಮ ಮೇಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬಿಡಿ ಹಿಂಗೆ ಮಾಡಿ ಸ್ಟೋರ್ ಮಾಡಿದ್ರೆ ಹುಳು ಬೀಳಲ್ಲ ಮತ್ತು ಈ ರೆಕ್ಕೆ ಹುಳು ಬರುತ್ತಲ್ಲ ಅದು ಬೀಳಲ್ಲ ಸಾಂಬಾರು ಪುಡಿನೇ ಅಲ್ಲ ಖಾರದ ಪುಡಿ ಎಲ್ಲ ಇರುತ್ತಲ್ಲ ಅದನ್ನು ಸೇಮ್ ಹಿಂಗೆ ಸ್ಟೋರ್ ಮಾಡ್ಬೋದು ಜಾಸ್ತಿ ದಿನ ಇರುತ್ತೆ ಟ್ರೈ ಮಾಡಿ ನಾವು ರೇಷನ್ನು ತರ್ತೀವಲ್ಲ ಈ ಥರ ಪ್ಯಾಕೆಟ್ಸಲ್ಲಿ ಬಂದಿರುತ್ತೆ ಈ ಕಾಳಲ್ಲಿ ನೀವು ನೋಡಿರ್ತೀರಿ ಬೇಗ ಹುಳು ಬಿದ್ದೋಗುತ್ತೆ ಅಂದರೆ ನಾವು ಇದು ಯೂಸ್ ಮಾಡೋ ಸ್ವಲ್ಪ ಲೇಟ್ ಆಗಿದೆ ಅಂತಂದರೆ ಹುಳು ಬಿದ್ದೋಗುತ್ತೆ ಹುಳೂ ಬೀಳಬಾರ್ದು ಅಂದರೆ ನೀವು ಸೇರಿಸೋ ಹಾಗೆ ಒಂದು ಸ್ವಲ್ಪ ಪಲಾವ್ ಎಲೆ ಸೇರಿಸ್ಬಿಟ್ಟು ಇಡಿ ಇಲ್ಲ ನಮ್ಮ ಮನೆಯಲ್ಲಿ ಪಲಾವ್ ಎಲೆನೇ ಇಲ್ಲ ಅನ್ನೋರು ಒಣಗಿರೋ ಮೆಣಸಿನ್ಕಾಯಿ ಅಂತೂ ಇರುತ್ತಲ್ಲ ಒಂದು ಮೂರರಿಂದ ನಾಲ್ಕು ಒಣಗಿರೋ ಮೆಣಸಿನ್ಕಾಯಿ ಮೇಲೆ ಇಡಬಾರ್ದು ಒಂದು ಸ್ವಲ್ಪ ಕಾಳುಗಳು ಒಳಗಡೆಗೆ ಸೇರಿಸ್ಬಿಟ್ಟು ಇಟ್ಬಿಡಿ ಇದೇ ಕಾಳಲ್ಲ ನಿಮ್ಮ ಮನೇಲಿ ಹೆಸ್ರು ಕಾಳು ಬೇರೆ ಬಟಾಣಿ ಯಾವುದೇ ಕಾಳಾಗಲಿ ಬಿಡಿ ಈ ಥರ ಇಡೋದ್ರಿಂದ ಬೇಗ ಹುಳು ಬೀಳಲ್ಲ ಟ್ರೈ ಮಾಡಿ ನಾನು ರೈಸ್ ಮಾಡ್ತೀನಲ್ಲ ಅದ್ರ ಗಂಜಿ ಬಿಟ್ಟಿದ್ದೀನಿ ಗಂಜಿ ಪೂರ್ತಿ ತಣ್ಣಗಾಗ್ಬಿಟ್ಟಿದೆ ಉಪ್ಪು ಸೇರಿಸಿಲ್ಲ ಇದು ನಾವು ಸ್ಕಿನ್ಗೆ ಯೂಸ್ ಮಾಡೋಕ್ಕೆ ಉಪ್ಪು ಸೇರಿಸ್ಬಾರ್ದು ಒಂದು ಬಾಟಲ್ಗೆ ಹಾಕ್ಕೊಳ್ಳಿ ಪೂರ್ತಿ ತಣ್ಣಗಾಗಿದೆ ಅಂದಮೇಲೆ ಇದನ್ನು ಟೋನರ್ ಥರ ಯೂಸ್ ಮಾಡ್ಬೋದು ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇದ್ದರೆ ಸ್ಪ್ರೇ ಬಾಟಲ್ ಅರೊಳಗೆ ಹಾಕ್ಬಿಟ್ಟು ಟೋನರ್ ಥರ ನೋಡಿ ನನ್ನ ಕೈಗೆ ಅಪ್ಲೈ ಮಾಡ್ತಾ ಇದ್ದೀನಿ ಇವಾಗ ತುಂಬ ಚಳಿಗೆ ಡ್ರೈ ಆಗೋಗಿರುತ್ತಲ್ಲ ನೀವು ಇದನ್ನು ಟೋನರ್ ಥರ ಯೂಸ್ ಮಾಡಿದಿರಿ ಅಂದರೆ ಒಂಥರ ತೇವಾಂಶದಿಂದ ಕೂಡಿರೋ ಅಂಥ ಸ್ಕಿನ್ನು ಮತ್ತು ತುಂಬ ನೋಡಿ ಸ್ವಲ್ಪ ಡ್ರೈ ಆದಮೇಲೆ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ ಒಂಥರ ಕೊರಿಯನ್ ಸ್ಕಿನ್ ಇರುತ್ತಲ್ಲ ಹಂಗಿರುತ್ತೆ ಇದು ನೀವು ಫ್ರಿಜ್ಜಲ್ಲಿಟ್ಟು ಒಂದು ವಾರ ಯೂಸ್ ಮಾಡ್ಬೋದು ಟ್ರೈ ಮಾಡಿ ಬೇಕಂದರೆ ನಾವು ರೈಸು ಇವಾಗ ಮಾಡೋ ಫಸ್ಟು ರೈಸ್ ತೊಳ ತೊಳಿತೀವಲ್ಲ ಇದ್ರ ನೀರನ್ನು ಒಬ್ಬೊಬ್ಬರು ಬಸದ್ಬಿಟ್ಟು ಆಚೆ ಬಿಸಾಕ್ಬಿಡ್ತಾರೆ ಆದರೆ ಅದನ್ನು ಬಿಸಾಕೋಕ್ಕೆ ಹೋಗಬೇಡಿ ಇದನ್ನು ಬದಲು ನಿಮ್ಮ ಸ್ಕಿನ್ಗೆ ಯೂಸ್ ಮಾಡ್ಕೋಬೋದು ಇದನ್ನು ಅಷ್ಟೇ ಕ್ಲೆನ್ಸರ್ ಥರ ಯೂಸ್ ಮಾಡ್ಬೋದು ಒಂದು ಕಾಟನ್ ತಗೊಂಡು ನಿಮ್ಮ ಅಕ್ಕ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ನಿಮ್ಮ ರಂಧ್ರಗಳ್ನ ಬಿಗಿಗೊಳಿಸುತ್ತೆ ಮತ್ತು ಕಪ್ಪು ಕಲೆಗಳು ಬೇಗ ಕಮ್ಮಿ ಆಗೋಗುತ್ತೆ ಬೇಕಾದರೆ ಟ್ರೈ ಮಾಡಿ ಇದನ್ನು ನಮ್ಮ ಮುಖಕ್ಕೆ ಅಲ್ಲ ಗಿಡಗಳು ಕೂಡ ನೀವು ಆವಾಗವಾಗ ಅಂದರೆ ಒಂದು ಹದಿನೈದು ದಿನಕ್ಕೆ ಒಂದು ಟೈಮು ಒಂದು ಗಿಡಕ್ಕೆ ಒಂದು ಚಿಕ್ಕ ಗ್ಲಾಸ್ ಅಷ್ಟು ಸೇರಿಸ್ಬೋದು ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಕೂಡ ಅಪ್ಲೈ ಮಾಡ್ಕೋಬೋದು ಅಂದರೆ ಈ ನೀರಿಂದ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ವಾರಕ್ಕೆ ಒಂದು ಟೈಮು ಐದರಿಂದ ಹತ್ತು ನಿಮಿಷ ಬಿಡಬೇಕು ಮಸಾಜ್ ಮಾಡ್ಕೊಂಡ್ಮೇಲೆ ಮತ್ತು ತಣ್ಣೀರಲ್ಲೇ ವಾಶ್ ಮಾಡ್ಕೋಬೇಕು ಈ ನೀರಲ್ಲಿ ಅಮಿನೋ ಆಸಿಡ್ ಇರೋದ್ರಿಂದ ನಮ್ಮ ಕೂದಲು ಉದ್ರಲ್ಲ ಮತ್ತು ತುಂಬ ದಪ್ಪಗೆ ಬೆಳೀತವೆ ಬೇಕಾದರೆ ಟ್ರೈ ಮಾಡಿ ಎಂತೂ ಬಿಸಾಕ್ತಿರಲ್ಲ ನೋಡಿ ರೈಸ್ ಗಂಜಿ ನಾನು ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ಬಿಸಿಯಾಗಲಿ ಮತ್ತು ಒಂದು ಒಂದು ಸ್ಪೂನಷ್ಟು ಉಪ್ಪು ಸೇರಿಸ್ಬಿಡಿ ಮತ್ತು ಕೋಲ್ಗೇಟ್ ಪೇಸ್ಟು ಒಂದು ಸ್ವಲ್ಪ ಸೇರಿಸ್ಕೋಬೇಕು ಇಲ್ಲ ಕೋಲ್ಗೇಟ್ ಪೇಸ್ಟೇ ಅಂತಲ್ಲ ನಿಮ್ಮ ಮನೇಲಿ ರೆಗ್ಯುಲರ್ ಆಗಿ ನೀವು ಬಳಸ್ತೀರಲ್ಲ ಪೇಸ್ಟು ಅದೇ ಪೇಸ್ಟ್ನು ಒಂದು ಸ್ವಲ್ಪ ಸೇರಿಸಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನೀವು ಕಿಚನ್ ಕ್ಲೀನ್ ಮಾಡೋಕ್ಕೆಲ್ಲ ಈ ಚಿಕ್ಕ ಚಿಕ್ಕ ಟವಲ್ಸ್ ಯೂಸ್ ಮಾಡ್ತಿರಲ್ಲ ಬಾತ್ರೂಮ್ಸಲ್ಲಿ ಯೂಸ್ ಮಾಡ್ತಾ ಇರ್ತಾರೆ ಅವೆಲ್ಲ ತುಂಬ ಗಲೀಜಾಗ್ಬಿಟ್ಟಿರುತ್ತೆ ಕಿಚನ್ನಲ್ಲಿ ಯೂಸ್ ಮಾಡೋ ಬಟ್ಟೆಗಳು ಇದನ್ನೇನು ಮಾಡಬೇಕಂದ್ರೆ ಅದರೊಳಗಡೆ ಹಾಕ್ಬಿಡ್ಬೇಕು ನಾವು ವಾಶ್ ಮಾಡಬೇಕಂದ್ರೆ ಬೇಗನೆ ಕ್ಲೀನ್ ಆಗೋಲ್ಲ ನೀವು ಈ ನೀರೊಳಗೆ ಸೇರಿಸ್ಬಿಟ್ಟು ಒಂದು ಕುದಿ ಬರೋವರೆಗೂ ಬಿಟ್ಬಿಡಬೇಕು ಗ್ಯಾಸ್ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಿಟ್ಬಿಡಿ ನೋಡಿ ಕುದಿ ಬರ್ತಾ ಇದೆಯಲ್ಲ ಒಂದು ಕುದಿ ಬಂದ ತಕ್ಷಣ ಗ್ಯಾಸ್ ಫ್ಲೇಮ್ ಆಫ್ ಮಾಡಿಬಿಡಿ ಅದು ಪೂರ್ತಿ ತಣ್ಣಗಾಗೋವರೆಗೂ ಅದೇ ನೀರಲ್ಲೇ ಬಿಟ್ಬಿಡಿ ಪೂರ್ತಿ ತಣ್ಣಗಾಗ್ಬಿಟ್ಟಿದೆ ನೋಡಿ ಪೂರ್ತಿ ತಣ್ಣಗಾಗಿದೆ ಗಲೀಜೆಲ್ಲ ನೀರೊಳಗೆ ಬಂದ್ಬಿಟ್ಟಿರುತ್ತೆ ಅಂದಮೇಲೆ ಚೆನ್ನಾಗಿರೋ ನೀರಲ್ಲಿ ಸತಿ ವಾಶ್ ಮಾಡ್ಕೊಂಡ್ಬಿಟ್ಟು ಬಿಸಿಲಿಗೆ ಹಾಕ್ಬಿಡಿ ನೋಡಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟಿದ್ದೆ ಎಷ್ಟು ಚೆನ್ನಾಗಿ ನಾನೇನು ಕೈಯಲ್ಲಿ ಉಜ್ಜಕ್ಕೆ ಹೋಗಲಿಲ್ಲ ನೀಟಾಗಿ ಅದರಲ್ಲಿರೋ ಅಂಟು ಗಲೀಜೆಲ್ಲ ಒಟ್ಟೋಗ್ಬಿಟ್ಟಿರುತ್ತೆ ಕಿಚನಲ್ಲಿ ಯೂಸ್ ಮಾಡೋ ಈ ನ್ಯಾಪ್ಕಿನ್ಸ್ ತುಂಬ ಗಲೀಜಾಗಿದೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಅಂದ್ಕೊಳ್ಳೋರು ಈ ಥರ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್